ಅಜ್ಜಮ್ಮನ ಜೊತೆಗೆ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಅವ್ರ ಬಗ್ಗೆ ಯಾರಕ್ಕ ಅವರು ಈ ಜಗತ್ತಲ್ಲಿ ಅಷ್ಟು ಕೆಟ್ಟವ್ರು ಇರ್ತಾರ ಕೊಲ್ತೀನಿ ಸಾಯಿಸ್ತೀನಿ ಅನ್ನೋ ಮಾತಾಡೋಕೆ ಭಯ ಆಗುತ್ತೆ ಅಂಥದ್ರಲ್ಲಿ ಹಾಗೆ ಮಾತಾಡಿ ಹೋದ್ರಲ್ಲ ಯಾರವರು ಯಾರು ಹಾಗೆ ಹೇಳಿದ್ರು ಏನು ಮುಚ್ಚಿಡ್ಬೇಡ ಅಕ್ಕ ನಿನ್ನ ಹತ್ರ ಬಂದು ನಿನ್ನನ್ನು ಕೊಲ್ತೀನಿ ಅಜ್ಜಮ್ಮನ ಜೊತೆ ಕಳಿಸ್ತೀನಿ ಅಂತ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ ಯಾರವರು ಪ್ರಪಂಚದಲ್ಲಿ ಇಷ್ಟು ಕೆಟ್ಟಾಗಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ ಅವ್ರ ಮಾತು ಕೇಳಿದ್ಮೇಲೆ ನಿನ್ನಂತ ಒಳ್ಳೆಯವ್ಳನ್ನ ಯಾಕೆ ಸಾಯಿಸ್ಬೇಕು ಪ್ರಪಂಚದಲ್ಲಿ ಯಾರೇ ತಪ್ಪು ಮಾಡಿದ್ರು ನೀನು ಮಾತ್ರ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು ಯಾವ ತಪ್ಪು ಮಾಡ್ದಿರೋ ಯಾರಿಗೂ ಅನ್ಯಾಯ ಮಾಡ್ದಿರೋ ದೇವ್ರಂತ ನಿನ್ನ ಕೊಲ್ಲೋ ಮಾತಾಡಿದ್ ಯಾರು ಅವ್ರು ನಮ್ಮ ಕುಟುಂಬದವ್ರಂತೂ ಅಲ್ಲ ಇದಕ್ಕೆ ಮುಂಚೆ ಅವ್ರನ್ನ ನಾನು ಎಲ್ಲೂ ನೋಡೂ ಇಲ್ಲ ಮಾತಾಡು ಗೌರಕ್ಕ ಆ ಹೆಂಗ್ಸು ನಿನ್ನ ಸಾಯಿಸ್ತೀನಿ ಅಂತ ಹೇಳೋದ್ರು ಯಾರಿಗೂ ಹೇಳ್ದೆ ಸುಮ್ಮನೆ ನಿಂತಿದ್ಯಲ್ಲ ನೋಡು ನನಗೆ ಯಾರು ಏನೂ ಮಾಡಲ್ಲ ನೀನ್ ಯೋಚನೆ ಮಾಡ್ಬೇಡ ಸುಮ್ಮನೆ ಇರು ಹೇಗಕ್ಕ ಸುಮ್ನಿರೋದು ಅವ್ರು ನಿನ್ನ ಸಾಯಿಸ್ತೀನಿ ಅಂತ ಹೇಳೋದ್ರು ಹೇಗ್ ಸುಮ್ನಿರೋದು ದೇವ್ರಂತ ಅಜ್ಜಮ್ಮನ್ ಕಳ್ಕೊಂಡಿದೀವಿ ಅದ್ರ ಮೇಲೆ ನಿನ್ನ ಆ ಯೋಚನೆ ಮಾಡೋಕ್ಕೂ ಭಯ ಆಗುತ್ತೆ ಬಾ ಈ ವಿಷಯನ ತಾತಂಗೂ ಮಹೇಶ್ ಮಾವಂಗೂ ಹೇಳೋಣ ಬಾ ಬೇಡ ಬೇಡ ಈ ವಿಷಯನ ಯಾರಿಗೂ ಹೇಳೋಕ್ ಬೇಡ ಮಗಳ ನೋಡು ಅವಳು ಬಂದು ಮಾತಾಡೋದ್ಲಲ್ಲ ಅವಳು ತಲೆ ಸರಿ ಇಲ್ಲ ಅವಳ ಬಗ್ಗೆ ನೀನು ಏನೂ ಯೋಚನೆ ಮಾಡ್ಬೇಡ ಇಲ್ಲಕ್ಕ ಅವಳು ತಲೆ ಕೆಟ್ಟೋಳ್ ತರ ಇರ್ಲಿಲ್ಲ ಅವಳು ಅಷ್ಟು ಮಾತಲ್ಲಿ ಏನೋ ಲೆಕ್ಕಾಚಾರ ಇತ್ತು ಅವಳ ಧ್ವನಿಲಿ ಸೆಟ್ ಇತ್ತು ನಿನ್ನ ಕೊಂದೆ ಕೊಲ್ತೀನಿ ಅನ್ನೋ ಹಠ ಇತ್ತು ಇಂಥ ಸಮಯದಲ್ಲಿ ಸುಮ್ಮನಿರೋಕಾಗುತ್ತಾ ಬಾ ಎಲ್ರಿಗೂ ಹೇಳೋಣ ಈ ವಿಷಯನ ಮಂಗ್ಳ ನೀನಿನ್ನು ಚಿಕ್ಕ ಹುಡುಗಿ ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಟ್ಬಿಡು ಅಲ್ಲಕ್ಕ ನೋಡು ನೋಡು ಅಚ್ಚಮ್ಮನ ಸಾವಿಂದ ಮನೆಯವರೆಲ್ಲ ನೋವು ತಿಂತ ಇದಾರೆ ತಾನೆ ಇದ್ರ ಮೇಲೆ ಇನ್ನೊಂದು ಆತಂಕ ಕೊಡ್ಬೇಕಾ ಕೊಡ್ಬೇಕಾ ಬೇಡ ಅಲ್ವಾ ಬಿಟ್ಬಿಡು ಈ ವಿಷಯನ ಅರ್ಥ ಮಾಡ್ಕೋ